ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಮನುಷ್ಯರಲ್ಲಿ ಈಶ್ವರಿ ಈಶ್ವರ ತತ್ವ ಯಾರಲ್ಲಿ ಜಾಸ್ತಿ ಇರುತ್ತೆ ಅದನ್ನು ತಿಳಿಯೋದು ಹೇಗೆ ಈಗ ಮನುಷ್ಯನನ್ನು ಅಧ್ಯಯನವನ್ನು ಮಾಡಿದ್ರೆ ಒಂದೊಂದು ಜನ್ಮ ಕೂಡ ಸಾಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ರಹಸ್ಯಗಳನ್ನು ಹೊತ್ತಂತಹ ಗೂಡು ಈ ಮನುಷ್ಯ ದೇಹ ಭಗವಂತನ ಸೃಷ್ಟಿ ಹೇಗಿರಬೇಕು ಭಗವಂತನ ಮೈಂಡ್ ಹೇಗಿರಬೇಕು ಇಂತ ಒಂದು ದೇಹದ ರಚನೆ ಆ ಸೃಷ್ಟಿಯ ರಚನೆ ಅಷ್ಟೊಂದು ಬ್ರಹ್ಮಾಂಡ ಅಷ್ಟೊಂದು ತರಂತರ ತತ್ವಗಳ ರಚನೆ ಅದರಲ್ಲಿ ಆ ಒಂದು ತತ್ವಗಳಿಗೆ ಅನುಸಾರವಾಗಿ ರಚನೆ ಆಗಿರ್ತಕ್ಕಂಥವ್ರಿಗೆ ಜೀವನ ಅದರಲ್ಲಿ ಬದಲಾವಣೆ ಅದರಲ್ಲಿ ಮತ್ತೆ ಮರು ಸೃಷ್ಟಿ ಅಯ್ಯೋ ಇಂತಹ ಒಂದು ಶಕ್ತಿಯ ಸ್ಥಿತಿಯನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಅಲ್ಲ ಜಾಸ್ತಿ ಕಷ್ಟ ಏನೇ ಇರಲಿ ಈಗ ಒಬ್ಬ ಮನುಷ್ಯನಲ್ಲಿ ಈಶ್ವರ ತತ್ವ ಜಾಸ್ತಿ ಇದೆ ಈಶ್ವರಿ ತತ್ವ ಜಾಸ್ತಿ ಇದೆ ಅಂದರೆ ಪುರುಷ ತತ್ವ ಸ್ತ್ರೀ ತತ್ವ ಜಾಸ್ತಿ ಇದೆ ಇದನ್ನು ತಿಳಿಯೋದು ಹೇಗೆ ನಮ್ಮಲ್ಲೇ ತಿಳಿಬೋದು ಮನುಷ್ಯರು ಆ ರೀತಿಯಾಗಿ ಇದ್ದೆ ಯಾವ ಹೆಣ್ಮಕ್ಳು ಇರ್ತಾರೆ ಒಳ್ಳೆ ಗಂಡು ಬೀರಿ ಆಡ್ದಂಗೆ ಆಡ್ತಾಳೆ ಅಂತ ಯಾವ ಒಬ್ಬ ಗಂಡಸಿರ್ತಾರೆ ಅವರಿಗೆ ಒಳ್ಳೆ ಹೆಣ್ಮಗಳು ಆಡ್ದಂಗೆ ಹೆಣ್ಣು ಹುಡುಗಿ ಆಡ್ದಂಗೆ ಆಡ್ತಾರೆ ಒಳ್ಳೆ ಹೆಂಗ್ಸ್ ಆಡ್ದಂಗೆ ಆಡ್ತಾರೆ ಅಂತ ಈ ಥರ ನೀವು ಮಾತಾಡೋದು ಕೇಳಿಲ್ವಾ ಖಂಡಿತ ಕೇಳಿರ್ತೀರಾ ಅದಕ್ಕೆ ಕಾರಣ ಅವರಲ್ಲಿ ಇರ್ತಕ್ಕಂತಹ ಸ್ತ್ರೀ ತತ್ವದ ಪೋಷಣೆ ಜಾಸ್ತಿ ಆಗಿರ್ತಕ್ಕಂಥ ದೇಹದಲ್ಲಿ ಮತ್ತು ಇನ್ನೊಂದು ಪುರುಷ ತತ್ವದ ಪೋಷಣೆ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಮನುಷ್ಯ ಅರ್ಧನಾರೀಶ್ವರರ ರೂಪವನ್ನು ಹೊಂದಿರ್ತಕ್ಕಂಥ ಭಗವಂತನ ಅಂಶ ಭಗವಂತನ ಸಂತಾನ ಅದಂತೆ ಭಗವಂತನಂತೆ ರೂಪರೇಖೆಗಳು ಈ ಮುಖ ಈ ಕಡೆ ನೋಡಿ ಈ ಕಡೆ ಇದ್ದಾಗೆ ಮುಖ ಈ ನೋಡಿದ್ರೆ ಈ ಆ್ಯಂಗಲ್ ಕಾಣಿಸೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ದೈವರಚನೆ ಹೇಗಿದೆ ಅಂತ ಅಂದರೆ ಇದು ಪುರುಷತತ್ವ ಆಹಾ ಇದು ಪುರುಷತತ್ವ ನಿಮಗೆ ಉಲ್ಟಾ ಕಾಣ್ತಾ ಇದೆ ನನ್ನ ಮುಖ ಕ್ಯಾಮ್ರಾ ಹೀಗಿದೆ ಅದಕ್ಕೆ ಉಲ್ಟಾ ಕಾಣ್ತಾ ಇದೆ ಮುಖ ಇದು ಬಲಭಾಗ ಪುರುಷತತ್ವ ಶಿವಪ್ಪ ಇದು ಶಕ್ತಿ ತತ್ವ ಹಾ ಇದು ಸರಿ ಇದು ಇಲ್ಲಿ ಹೆಣ್ಮಕ್ಳಿಗೆ ಯಾವಾಗ ಪುರುಷತತ್ವ ಜಾಸ್ತಿ ಆಗತ್ತೆ ಆಗ ಗಂಡು ಬೀರಿಯರಂಗಾಡ್ತಾರೆ ಅದಕ್ಕೆ ಕಾರಣ ಏನು ಅವರ ಕರ್ಮಾನುಸಾರವಾಗಿ ಅವರ ಜೀವನ ಈ ರೀತಿಯಾಗಿ ನಡಿಬೇಕು ಅಂತಿರುತ್ತೆ ಅದನ್ನಂತೂ ತಂದಿರ್ತಾರೆ ಜೊತೆ ಜೊತೆಗೆ ಅವರ ದೇಹದಲ್ಲಿ ಏನಾದರೂ ಪೂರ್ವಜನ್ಮದ ಕರ್ಮಾನುಸಾರ ನೆಗೆಟಿವಿಟಿ ಆತ್ಮಗಳೇನಾದರೂ ಸೇರಿಕೊಂಡು ಆ ಮನುಷ್ಯ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಲ್ಲ ತನ್ನ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಲ್ಲ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ದುಷ್ಟ ಅಥವಾ ಹೆಣ್ಣು ಮಗಳಲ್ಲಿ ಯಾವ ಒಂದು ಗಂಡಾತ್ಮ ಹೋಗಿ ಸೇರಿಕೊಂಡಿರುತ್ತೋ ಅದರ ಪಾಲನೆ ಪೋಷಣೆಯನ್ನು ಆ ದೇಹದಲ್ಲಿ ಮೊಟಕುಗೊಳಿಸ್ಲಿಲ್ಲ ಅದನ್ನು ತಡೆಯಲಿಲ್ಲ ಅದರ ವಿಸ್ತಾರತೆಯನ್ನು ನಿಲ್ಲಿಸ್ಲಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಹೆಣ್ಣು ಮಗಳಲ್ಲಿ ಆ ಪುರುಷತತ್ವ ಎಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲೆಲ್ಲ ಮೀಸೆ ಬರುತ್ತೆ ಇಲ್ಲಿ ಗಡ್ಡ ಬರುತ್ತೆ ಮೈಯಲ್ಲೆಲ್ಲ ಕೂದಲು ಬರ್ತಾ ಕೈಯಲ್ಲೆಲ್ಲ ಕೂದಲು ಬರ್ತಾ ಗಂಡು ಮಕ್ಕಳಾಗೆ ನಡೆತಕ್ಕಂಥದ್ದು ಇವು ಕಾಲೆಲ್ಲ ಮೀನು ಕಂಡ ಎಲ್ಲ ಗಂಡು ಮಕ್ಕಳಾಗೆ ಭುಜಗಳೆಲ್ಲವೂ ಕೂಡ ಗಂಡು ಮಕ್ಕಳಾಗೆ ಹೀಗಿರುತ್ತೆ ನಡೆದ್ರೆ ಹೀಗೆ ಹೋಗ್ತಾರೆ ಅದಕ್ಕೆ ಕಾರಣ ಏನಂತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಇದು ಆಗೋದೇ ಒಳಗಡೆ ನೆಗೆಟಿವಿಟಿ ಗಂಡು ಆತ್ಮಗಳ ಪೋಷಣೆಯಾಗಿದ್ದಾಗ ಯಾವಾಗ ಆ ಪುರುಷ ತತ್ವ ಎಂತಕ್ಕಂಥದ್ದು ಏನಿರುತ್ತೆ ಅದು ದೇಹದಲ್ಲಿ ಪೋಷಣೆಯುಕ್ತವಾಗಿದ್ದಾಗ ಆಗ ಆ ಹೆಣ್ಣು ಮಗಳಲ್ಲಿ ಗಂಡುತನವನ್ನು ನಾವು ಕಾಣ್ಬೋದು ಅಂದರೆ ಆ ಹೆಣ್ಣು ಮಗಳ ಜೀವಾತ್ಮ ಮಂಕಾಗಿರುತ್ತೆ ಬದಲಿಗೆ ಬೇರೆ ಯಾವುದು ಗಂಡ ಜೀವಾತ್ಮ ಇರುತ್ತೆ ಅದು ತುಂಬ ಆಕ್ಟಿವೇಟ್ ಆಗುತ್ತೆ ಆ ಒಂದು ಪುರುಷ ತತ್ವದ ಭಾಗವೆಲ್ಲವನ್ನು ಕೂಡ ಅದು ಆವರಿಸ್ಕೊಂಡಿರುತ್ತೆ ಅದಕ್ಕಾಗಿ ಮ್ಯಾಕ್ಸಿಮಮ್ ಅಂತ ಹೆಣ್ಮಕ್ಳನ್ನು ನೋಡಿ ಅವರ ಪ್ರೀತಿ ಫೇಲ್ಯೂರ್ ಆಗ್ತಾವೆ ಅಥವಾ ಅವರ ಸಂಸಾರ ನಷ್ಟವಾಗ್ತಾವೆ ಅವ್ರ ಮದುವೆ ಮುರಿದೋಗುತ್ತೆ ಅವರಿಗೆ ಒಂದು ಸಾಮರಸ್ಯದ ಜೀವನ ಒಂದು ಗಂಡು ಹೆಣ್ಣಿನ ಸಾಂಸಾರಿಕ ಸಾಮರಸ್ಯದ ಜೀವನ ಏನಿರುತ್ತೆ ಆ ಜೀವನ ಕೂಡ ಅವರಿಗೆ ಸುಂದರವಾಗಿ ಲಭ್ಯ ಆಗೋದಿಲ್ಲ ಇದಕ್ಕೆ ಕುಜದೋಷ ಅಂತನಾದರೂ ನೀವು ಕರಿಬೋದು ಕುಜದೋಷದಲ್ಲೂ ಹೀಗೆ ಆಗ್ತಕ್ಕಂಥದ್ದು ಅದರಿಂದಾಗಿ ಆ ಒಂದು ಪುರುಷ ತತ್ವವನ್ನು ತಟಸ್ಥಗೊಳಿಸ್ಬೇಕು ಆ ಹೆಣ್ಣು ಮಗಳ ಜೀವನ ಚೆನ್ನಾಗಿ ಆಗಬೇಕು ಗಂಡು ಮಗನಿಗೆ ಕುಜದೋಷ ಇದ್ದಂತಹ ಪಕ್ಷದಲ್ಲಿ ಅವನ ಒಂದು ಸ್ತ್ರೀ ತತ್ವ ಏನು ಇಂಪ್ರೂವ್ಮೆಂಟ್ ಆಗಿರುತ್ತೆ ಅದನ್ನು ತಟಸ್ಥಗೊಳಿಸ್ಬೇಕು ಅವನ ಜೀವನ ಬ್ಯಾಲೆನ್ಸ್ ಆಗಿ ಒಂದು ಸಂಸಾರದ ಜೀವನ ಚೆನ್ನಾಗಿ ನಡೀಬೇಕಂದ್ರೆ ಈ ಪುರುಷ ತತ್ವ ಮತ್ತು ಸ್ತ್ರೀ ತತ್ವ ಎಂತಕ್ಕಂಥದ್ದನ್ನು ಅರ್ಧನಾರೀಶ್ವರ ರೀತಿಯಾಗಿ ಸಮಾನ ರೀತಿಯಾಗಿ ಇಟ್ಕೋಬೇಕು
ಅಥವಾ ಆ ಒಂದು ಪುರುಷ ತತ್ವವನ್ನು ಕುಗ್ಗಿಸ್ಬೇಕು ಹೆಣ್ಮಕ್ಳಲ್ಲಿ, ಗಂಡ್ಮಕ್ಳಲ್ಲಿ ಸ್ತ್ರೀ ತತ್ವವನ್ನು ಕುಗ್ಗಿಸ್ಬೇಕು, ಆಗ ಅವರ ಜೀವನ ಆಗುತ್ತೆ. ಈ ರೀತಿಯಾಗಿ ಯಾರಲ್ಲಿರುತ್ತೆ ಅದನ್ನು ಎಲ್ಲ ರೀತಿಯಾದಂಥ ಆ್ಯಕ್ಟಿವಿಟೀಸಲ್ಲಿ ನೋಡ್ಬೋದು. ಮಾತಲ್ಲಿ ನೋಡ್ಬೋದು, ಸೈಕಲ್ ಹೊಡಿಯೋದು ನೋಡ್ಬೋದು, ಬೈಕ್ ಹೊಡಿಯೋದು ನೋಡ್ಬೋದು, ರೇಸ್ಗೆ ಹೋಗ್ಬೋದು. ಗಂಡು ಮಕ್ಕಳ ಸಮಾನವಾಗಿ ಗಂಡು ಮಕ್ಕಳು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದನ್ನೆಲ್ಲವನ್ನು ಕೂಡ ಇವರು ಹೆಚ್ಚಾಗಿ ಮಾಡ್ತಾರೆ. ಆ ರೀತಿಯಾದಂಥ ಆಚರಣೆ ನೋಡ್ಬೇಕು. ಮಾತಾಡೋದು ನೋಡು, ಎದೆಗಾರಿಕೆಯನ್ನು ನೋಡಬೇಕು. ಹೀಗೆ ಹೀಗೆ ಬರ್ತಾರೆ. ಕಾರಣ ಏನು? ಆ ಒಂದು ಸ್ವಂತ ಜೀವಾತ್ಮವನ್ನು ತಗ್ಗಿಸಲಾಗಿರುತ್ತೆ. ಆ ಅನ್ಯ ಜೀವಾತ್ಮ ಯಾವುದು? ಹೆಣ್ಮಕ್ಳಲ್ಲಿ ಗಂಡಾತ್ಮ, ಗಂಡ್ಮಕ್ಳಲ್ಲಿ ಹೆಣ್ಣಾತ್ಮ ಬೆಳವಣಿಗೆಯನ್ನು ಹೊಂದಿರುತ್ತೆ. ಹೀಗೆ ಈಶ್ವರಿ ತತ್ವ, ಈಶ್ವರ ತತ್ವ, ಅದು ಪುರುಷ ತತ್ವ ಎಂಬತಕ್ಕಂಥದ್ದು ಹೆಣ್ಮಕ್ಳಲ್ಲಿ ಪ್ರಕಟ, ಗಂಡು ಮಕ್ಕಳಲ್ಲಿ ಸ್ತ್ರೀ ತತ್ವ ಪ್ರಕಟ. ಅದರಿಂದಾಗಿ ಗಂಡು ಮಕ್ಕಳಲ್ಲಿ ಯಾವಾಗ ಸ್ತ್ರೀ ತತ್ವ ಪ್ರಕಟ ಆಗಿರುತ್ತೆ ಅವರನ್ನು ನೀವು ಹೆಚ್ಚಾಗಿ ನೋಡ್ಬೋದು. ಹೆಣ್ಮಕ್ಳಂತೆ ನಾಚ್ಕೊಳ್ತಕ್ಕಂಥದ್ದು, ಮೌನವಾಗಿರ್ತಕ್ಕಂಥದ್ದು, ಮತ್ತು ಬೃಹನ್ನಳೆಯ ಥರ ನೃತ್ಯವನ್ನು ಮಾಡ್ತಕ್ಕಂಥದ್ದು, ಅವ್ರಗಳಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸ್ ಜಾಸ್ತಿ, ಮತ್ತು ಹಾಡ್ತಕ್ಕಂಥದ್ದು, ಮತ್ತು ಹೆಣ್ಮಕ್ಳಂಥ ಅಡುಗೆಯನ್ನು ಅಡುಗೆ ಭಟ್ಟರ ರೀತಿಯಾಗಿ ಅಡುಗೆಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ಹೆಣ್ಮಕ್ಳ ಆಚರಣೆಯನ್ನು ಹೆಚ್ಚಾಗಿ ಇದು ಮಾಡ್ತಕ್ಕಂಥದ್ದು. ಕೆಲವರು ಮ್ಯಾಕ್ಸಿಮಮ್ ಸೀರೆಯೂ ಕೂಡ ಉಟ್ಕೋತಾರೆ, ನೈಟಿ ಕೂಡ ಧರಿಸ್ಕೋತಾರೆ, ಮತ್ತು ಇನ್ನಿತ್ಯಾದಿ ಹೆಣ್ಮಕ್ಳ ಆಚರಣೆಯನ್ನು ಕೂಡ ಮಾಡ್ತಾರೆ. ಕಿವಿಗೆ ಹಾಕೋತಾರೆ, ನಮ್ಮ ಪೂರ್ವಜರೆಲ್ಲ ಹಾಕೋತಿದ್ದು, ನಾನು ಹಾಕೋತಾ ಇಲ್ಲ. ಇದಕ್ಕೆ ಈ ಒಂದು ಮೂಗಿಗೆ ಹಾಕೊಳ್ಳೋದಕ್ಕೂ, ಕಿವಿಗೆ ಹಾಕೊಳ್ಳೋದಕ್ಕೂ, ಕೈಗೆ ಉಂಗುರ ಹಾಕೊಳ್ಳೋದಕ್ಕೂ, ಕಾಲಿಗೆ ಉಂಗುರ ಹಾಕೊಳ್ಳೋದು, ಕಾಲುಂಗುರ ಹಾಕೊಳ್ಳೋದಕ್ಕೂ, ಕಾಲಿಗೆ ಖಡ್ಗ ಹಾಕೊಳ್ಳೋದಕ್ಕೂ, ಕಾಲ್ಚೈನ್ ಹಾಕೊಳ್ಳೋದಕ್ಕೂ, ಎಲ್ಲವೂ ಕೂಡ ಇದು ವೈಜ್ಞಾನಿಕ ಅಂತ ಹೇಳೋದಾದರೂ ಕೂಡ ಈ ದೇಹದ ನಾಡಿಗಳೇನಿದೆ ಇವುಗಳನ್ನು ಸರಿಯಾದ ರೀತಿಯಾಗಿ ಚಲನೆಯುತವಾಗಿ ಇಟ್ಕೊಂಡು ಯಾವಾಗ ಬೇಕಾದರೂ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅಲ್ಲಲ್ಲೇ ಅಲ್ಲಲ್ಲೇ ಬಂಧನವನ್ನು ಮಾಡಿರ್ತಕ್ಕಂಥದ್ದು ಭಗವಂತ. ಈ ಮೂಗಿಗೆ ಬಂಧನ, ಕಿವಿಗೆ ಬಂಧನ, ಕುತ್ತಿಗೆಗೆ ಬಂಧನ, ಹಾಗೆ ಒಡ್ಡಾಣ ಅಥವಾ ಗಂಡು ಮಕ್ಳಿಗೆ ಈಗೆಲ್ಲ ಒಡ್ಡಾಣವನ್ನು ಹಾಕೋದಿಲ್ಲ. ಎಲ್ಲರಿಗೂ ಕೂಡ ಬೆಳ್ಳಿ ಚೈನು, ಚಿನ್ನದ ಚೈನು ಅಥವಾ ಸೊಂಟಪಟ್ಟಿ ಲಭ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಉಡ್ದಾರ ಕಟ್ಕೋತಾರೆ. ಈ ಗಂಡು ಮಕ್ಳು ಹೆಣ್ಮಕ್ಳು ಕಾಲು ಚೈನ್ ಹಾಕೋದಿಲ್ಲ ಸ್ಟೈಲಿಗೆ ಅಂತ, ಈಗಿಲ್ಲ ಅದೆಲ್ಲ ಹಿಂದಿನ ಕಾಲಕ್ಕಿತ್ತು ಅಂತ. ಅದೆಲ್ಲ ಕೂಡ ಒಂದು ದೇಹವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಆರೋಗ್ಯಪೂರ್ಣವಾಗಿ ಇಡಲಿಕ್ಕೆ ಅಲ್ಲಿ ಒಳಗಡೆ ಯಾವ್ಯಾವುದು ಎನರ್ಜಿಸ್ ಇರುತ್ತೆ ಅವು ಕಾಲು ಚೈನ್ ಈಗ ಹಾಕೊಂಡಾಗ ಅವಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಅವು ಡಿಸ್ಟರ್ಬ್ ಮಾಡಿದಾಗ ಮನುಷ್ಯನಲ್ಲಿ ಅಂತಹ ಕಾರ್ಯಗಳು ಆಗೋದಿಲ್ಲ, ಹಾನಿ ಮಾಡ್ತಕ್ಕಂಥ ಕಾರ್ಯ ಆಗೋದಿಲ್ಲ. ಅದರಿಂದಾಗಿ ನಿಯಂತ್ರಣ ಆಗ್ತವೆ, ರಕ್ತ ಸಂಚಾರದ ಇದೆಲ್ಲ ಇದು ಸರಿಯಾಗಿ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಬುದ್ಧಿವಂತರಿದ್ದು ಈ ದೇಹದ ಬಗ್ಗೆ ಎಲ್ಲ ತಿಳಿದು ದೇವಾಲಯಗಳನ್ನು ನೋಡಿ ಎಷ್ಟು ಮಟ್ಟಿಗೆ ಹೇಗೆ ರಚನೆ ಮಾಡಿದ್ದಾರೆ ಅಂತೇಳಿ. ಹಾಗೆ ಈ ಒಂದು ದೇಹವನ್ನು ಕೂಡ ಹೇಗೆ ನಾವು ಇಟ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು, ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಎಲ್ಲ ಗೊತ್ತಿತ್ತು. ಅದಕ್ಕಾಗಿ ನಮ್ಮ ಹಿರಿಯ ಪುರುಷರು ಕೂಡ ಈಗ ಇಲ್ಲಿ ಮೂಗ್ಬಿಟ್ಟು ಕಿವಿಗೆ ಇದೆಲ್ಲ ಹಾಕೋತಾರೆ. ಆದರೆ ಈಗಿನವ್ರು ಏನಂತಾರೆ, ಇದೆಲ್ಲ ಹಿಂದಿನ ಕಾಲಕ್ಕಾಯಿತು ಅಂತ ಹೇಳ್ಬಿಟ್ಟು ಒಂದು ಕರಿ ದಾರ ಕಟ್ಕೋತಾರೆ. ಯಾರೋ ಒಬ್ರು ನೋಡಿರ್ತಾರೆ, ಕಪ್ಪು ದಾರ ಕಟ್ಕೊಂಡ್ರೆ ದೃಷ್ಟಿ ಆಗಲ್ಲ, ದುಷ್ಟಶಕ್ತಿಗಳು ಬಾಧೆ ಆಗೋದಿಲ್ಲ ಅಂತ. ಅದನ್ನ ನೋಡಿದ್ರು ಕೇಳ್ತಾರೆ, ನಮ್ಮ ಪೂರ್ವಜರು ಮಾಡಿದ್ದನ್ನು ಕೇಳೋದಿಲ್ಲ. ಅದೆಲ್ಲ ಹಿಂದಿನ ಆಚರಣೆ ಆಗೋಗ್ಬಿಡ್ದು. ದೇಹಗಳೆಲ್ಲ ಇದೆ, ಅವ್ರು ಕೊಟ್ಟಿದ್ದೆ, ಹೊಸದಾಗೇನು ಅವ್ರು ತಂದಿಲ್ಲ. ಆದರೂ ಅವ್ರದ್ದು ಹಿಂದಿನ ಆಚರಣೆ ಆಗ್ಬಿಡ್ತು, ಈ ದಿನ ಆಚರಣೆ ಅಂತ. ಏನೇ ಆಗಲಿ, ಈ ಥರದ ಅವರು ಕರಿದಾರವನ್ನು ಕಟ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಏನು ಮಾಡ್ತಾರೆ, ಅದೆಲ್ಲ ಅವರು ಒಂದು ದೇಹಕ್ಕೆ ಪ್ರೊಟೆಕ್ಟ್ ಆಗ್ತಕ್ಕಂಥದ್ದು ಆಗುತ್ತೆ. ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನು, ಯಾವೊಬ್ಬ ಗಂಡು ಮಗನಲ್ಲಿ ಆ ರೀತಿಯಾಗಿ ನಾಚ್ಕೊಳ್ತಕ್ಕಂಥದ್ದು ವ್ಯವಹಾರವನ್ನು ಮಾಡಲ್ಲ, ಒಂದು ಧೈರ್ಯದಿಂದ ಕೂತು ಒಂದು ಕಾರ್ಯಾಚರಣೆಗಳನ್ನು ಮಾಡಲಿಕ್ಕೆ ಒಂದು ಮಾತುಕತೆ ಆಡಲ್ಲ, ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕಾಗಲ್ಲ, ತನ್ನ ಯುಕ್ತ ಜವಾಬ್ದಾರಿ ಒಬ್ಬ ಪುರುಷನಾಗಿ ಒಬ್ಬ ಗಂಡು ಮಗನಾಗಿ ಏನು ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಬೇಕು, ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಹೆಣ್ಮಕ್ಳಾಡ್ದಂಗೆ ಆಡ್ತಾರೆ, ನುಲಿಯೋದು, ನಾಚ್ಕೊಳ್ಳೋದು ಅಥವಾ ಹೆಣ್ಮಕ್ಳ ಕಾರ್ಯಗಳನ್ನು ಮಾಡೋದು, ಈ ಥರದ ಯಾರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಅವರಲ್ಲಿ ಆ ಸ್ತ್ರೀ ಆತ್ಮಗಳು ಸೇರ್ಕೊಂಡಿರ್ತಾವೆ, ಅವು ಆ ಪುರುಷಾತ್ಮವನ್ನು ತಳ್ಳಿ ಹಾಕಿರ್ತಾವೆ, ಅವು ಹೆಚ್ಚಿನದಾಗಿ ಬಲವರ್ಧನೆ ಆಗಿರ್ತವೆ. ಇದಕ್ಕೆ ದೋಷಗಳು ಕೂಡ ಕಾರಣ ಆಗಿರುತ್ತೆ. ಮುಖ್ಯವಾಗಿ ಕಾರಣ ಇದಕ್ಕೆ ದೋಷಗಳು ಕೂಡ ಕಾರಣ ಆಗಿರುತ್ತೆ. ಕಾರಣವಶ ಬೇರೆ ಬೇರೆ ಬಂದು ಸೇರ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಒಂದು 20 ವರ್ಷದ ತನಕ ಹುಡುಗರು ಹುಡುಗಿರು ಆ ರೀತಿಯಾಗಿರೋದಿಲ್ಲ, ನಂತರದಲ್ಲಿ ಆ ಪರಿವರ್ತನೆ ಆಗ್ತಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಮಕ್ಕಳನ್ನು ಹೊರಗಡೆ ವಾತಾವರಣ ಕಳಿಸ್ಲೇಬೇಕಾಗುತ್ತೆ. ಮನೆಯಲ್ಲಿ ಇಟ್ಕೊಂಡೇನು ಹಿಂದಿನಂಗೆ ಪಾಠಶಾಲೆ ಇಲ್ಲ, ಅವರವರ ಇದರಲ್ಲೇ ಕುಟೀರದಲ್ಲೇ ಋಷಿಮುನಿಗಳಿದ್ದರು, ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರು, ಅವರೇ ಎಲ್ಲ ಅವರನ್ನು ಬೆಳೆಸ್ತಾ ಇದ್ರು, ಜ್ಞಾನವನ್ನು ನೀಡ್ತಾ ಇದ್ರು. ಈಗ ಆ ರೀತಿಯಾಗಿಲ್ಲ, ಹೊರಗಡೆ ಕಳಿಸ್ಲೇಬೇಕು, ಎಜುಕೇಷನ್ ಸಿಸ್ಟಮ್ ಆ ರೀತಿಯಾಗಿ ಇದೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಒಂಟಿಯಾದಾಗ ಆ ರೀತಿಯಾಗಿ ಅವುಗಳ ದೇಹವನ್ನು ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಬಂದಾಗ ಉಪಾಯವಾಗಿ ಇರ್ತಕ್ಕಂಥದ್ದು, ಹಾಗೆ ಅವುಗಳ ದೇಹದಲ್ಲಿ ಬಲವರ್ಧನೆ ಆಗಿ ಪೋಷಣೆಯನ್ನು ಬೆಳ್ಕೊಳ್ಳೋವರೆಗೂ ಕೂಡ ಆತ್ಮಗಳು ಅಷ್ಟು ಸುಲಭವಾಗಿ ತಾನು ಇದ್ದೀವಿ ಅನ್ನೋದನ್ನು ಪ್ರಕಟಗೊಳಿಸೋಲ್ಲ. ಯಾವಾಗ ಹೆಚ್ಚು ಬಲವರ್ಧನೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ತಂದೆ ತಾಯಿ ಗೊತ್ತಿರೋದೇ ಇಲ್ಲ, ಎಜುಕೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಜಾಬಿಗೆ ಹೋಗ್ತಾರೆ, 120 ಹೋಗ್ತಾರೆ. ನಂತರದಲ್ಲಿ ಅವರು ಒಂಟಿಯಾದಾಗ ಜಾಬಿನ ನಿಮಿತ್ತ, ಎಜುಕೇಷನ್ ನಿಮಿತ್ತ, ಯಾವುದೋ ಒಂದು ಕಲೆ ಚಟುವಟಿಕೆಗಳಲ್ಲಿ, ಕ್ರೀಡೆ ಆಟ ಇಂಥದ್ರಲ್ಲಿ ತೊಡಗ್ತಾರೆ, ಅಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸಾಕಷ್ಟು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಹಾನಿಯಾಗುತ್ತೆ. ಅವರು ಮಾಡಿಕೊಂಡಿರೋ ಕಾರಣಕ್ಕೆ ಇನ್ನೊಬ್ಬರನ್ನು ದೂಷಿಸ್ತಾ ಇರ್ತಾರೆ, ರಾಜಕೀಯ ವರ್ಗವನ್ನು
ಅಥವಾ ಆಡಳಿತ ವರ್ಗವನ್ನ ಈ ರೀತಿಯಾಗಿ ಎಲ್ಲ ದುಷ್ಟರಿಂದ ಎಲ್ಲರೂ ಎಲ್ಲರ ಜೊತೆ ಆ ರೀತಿಯಾಗಿ ನಡೆಯೋದಿಲ್ಲ. ಇದಕ್ಕೆ ಕರ್ಮಫಲಗಳ ಕಾರಣ ಇರುತ್ತೆ. ಹಾಗಂತ ಹೇಳಿ ಸಿಸ್ಟಮ್ ಏನು ಕರೆಕ್ಟಾಗಿ ನೋಡಬಾರ್ದು, ಪ್ರೊಟೆಕ್ಟ್ ಮಾಡಬಾರ್ದು ಅಂತಿಲ್ಲ, ಅದು ಮಾಡಬೇಕು. ಆದರೆ ಇಲ್ಲಿ ದೋಷಗಳ ಕಾರಣದಿಂದ ಅಂತಹ ಸಿಚುವೇಶನ್ಗಳನ್ನು ಹುಡುಕ್ತಾ ಇರ್ತಾವೆ ಅವು. ಆಗ ಅವರಿಗೆ ಗೊತ್ತಾಗೋದು, ಓ ನನಗೆ ಈ ರೀತಿಯಾಗಿದೆ ಅಂತ. ಯಾವಾಗ ತನ್ನನ್ನು ತಾನು ಗಮನಿಸುವ ನಿಮಿತ್ತ ಕಾರ್ಯವನ್ನು ಮಾಡ್ತಾರೆ, ತನ್ನನ್ನು ತಾನು ತಿಳಿಯುವ ನಿಮಿತ್ತ ಕಾರ್ಯವನ್ನು ಮಾಡ್ತಾರಂತಹ ಸಂದರ್ಭದಲ್ಲಿ ಮಾತ್ರ ಅವರ ದೇಹದಲ್ಲಿ ಇರ್ತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಕ್ಕಂಥದ್ದು ಇಲ್ಲ, ಗೊತ್ತಾಗೋದಿಲ್ಲ. ಹೀಗೆ ಆ ಮನುಷ್ಯನಲ್ಲಿ ಈಶ್ವರ ತತ್ವ, ಪುರುಷ ತತ್ವ, ಸ್ತ್ರೀ ತತ್ವ ಆ ಹೆಚ್ಚಿನದಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈ ರೀತಿಯಾಗಿ ಅದನ್ನು ಗಮನಿಸಿದಂತಹ ಪಕ್ಷದಲ್ಲಿ ಅದು ದೇಹದಲ್ಲಿ ಇರ್ತಕ್ಕಂಥ ದೋಷಗಳು, ಜೀವನದಲ್ಲಿ ಇರ್ತಕ್ಕಂಥ ದೋಷಗಳು ಅಥವಾ ದೋಷಗಳು ಇಲ್ಲದೆ ಬಂದಿರತಕ್ಕಂಥ ಸಮಸ್ಯೆಗಳು ಇದರ ಬಗ್ಗೆ ಅರಿತು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳೋ ನಿಮಿತ್ತ ಮುಂದಾಗಬೇಕು. ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ಅದು ಆ ಮನುಷ್ಯನ ದೇಹದಲ್ಲಿ, ಹೆಣ್ಣಿನ ದೇಹದಲ್ಲಿ ಇರ್ತಕ್ಕಂತಹ ಆ ಸ್ವಂತ ಆತ್ಮ ಏನದು ಅದಕ್ಕೆ ಹಾನಿಯಾಗುತ್ತೆ, ಅದಕ್ಕೆ ಪಾಪ ನಷ್ಟ ಆಗುತ್ತೆ. ಈ ಒಂದು ಜೀವನದ ಉದ್ದೇಶ ಅದಕ್ಕೆ ಲಭ್ಯ ಆಗೋದಿಲ್ಲ. ಗಂಡು ಮಕ್ಕಳಾದರೂ ಕೂಡ ಅಷ್ಟೇ, ಅವರ ಜೀವನ ನಷ್ಟ ಆಗುತ್ತೆ. ಆ ಜೀವಾತ್ಮದ ಹಕ್ಕು ಮೊಟಕುಗೊಳ್ಳುತ್ತೆ. ಅದರ ಉದ್ದೇಶ ಏನಿದೆ ಈ ಜೀವನದಲ್ಲಿ ಬಂದು ಕಲ್ಯಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಅದು ಕೂಡ ಅದರಿಂದ ಕಸ್ತು ಹೋಗುತ್ತೆ, ಒಂದು ರೀತಿಯಾಗಿ ಹಾನಿಗೆ ಒಳಪಡುತ್ತೆ. ಆ ರೀತಿಯಾಗಿ ಆಗದೆ ನಿಮ್ಮಲ್ಲಿ ಯಾರಿಗೆ ಈ ರೀತಿಯಾದಂಥ ಸಮಸ್ಯೆಗಳಿರ್ತಾವೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ದೋಷ ಇತ್ಯಾದಿ ಜಾತಕಗಳನ್ನು ಪರಿಶೀಲನೆ ಮಾಡಿಸಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರನ್ನು ತರಿಸ್ಕೊಂಡು ಸ್ಮೆಲ್ ತೊಗೊಳ್ಳೋದು, ಮೈಕೈಗೆ ಹಿಡ್ಕೊಳ್ಳೋದು, ಮನೆಗೆ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡಿ. ಇದಕ್ಕೆ ಮುಖ್ಯ ದೋಷಗಳು ಕಾರಣ ಅಥವಾ ಇನ್ನಿತರ ಕಾರಣಗಳು ಇರ್ತಾವೆ, ಅದನ್ನು ಅವಶ್ಯವಾಗಿ ನೀವು ಫೈಂಡ್ ಔಟ್ ಮಾಡಿಸ್ಕೋಬೇಕು. ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಧೂಪದ ಪೌಡ್ರು ಆಯಿಲನ್ನು. ಹಾಗೆ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತನಾಡ್ಬೋದು. ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಒಂದು ಅದರದೇ ಆದಂಥ ಕನ್ಸಲ್ಟೇಷನ್ ಇರುತ್ತೆ. ಲೀಗಲ್ ಮ್ಯಾಟರ್ಗೆ ಬೇರೆ ಇರುತ್ತೆ, ಅಥವಾ ಜಾತಕ ಪರಿಶೀಲನೆ, ಅಸ್ತಸಾಮಾಜಿಕ, ಅಂಗಸಾಮಾಜಿಕ, ಸಂಖ್ಯಾಶಾಸ್ತ್ರ, ವಾಸ್ತುದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದಂಥ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ಸನ್ನು ಪೇ ಮಾಡಿ ಅದಕ್ಕೆ ಬೇಕಾದಂಥ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು. ಯಾರಿಗಂಥ ಸಮಸ್ಯೆಗಳು ಇರ್ತಾವೆ, ಕೆಲವು ಪರೀಕ್ಷೆಗಳ ನಂತರ ಅಥವಾ ಪ್ರಶ್ನೆಗಳ ನಂತರ ಯಂತ್ರ ಕೂಡ ಎಂಥದ್ದೇ ಸಮಸ್ಯೆಗಳು ಕೂಡ ನಿವಾರಣೆಗೆ ಯಂತ್ರ ಕೂಡ ಮಾಡಿಕೊಳ್ಳಲಾಗುವುದು. ಅದಕ್ಕೆ ಕೆಲವು ಕಂಡೀಷನ್ ಇರುತ್ತೆ. ಅದಕ್ಕೆ ನಿಮ್ಮ ಆ ಒಂದು ಮಾತುಕತೆಗಳು ಕ್ರಮಬದ್ಧವಾಗಿ ಸರಿಯಾಗಿ ನ್ಯಾಯಯುತವಾಗಿ ಧಾರ್ಮಿಕವಾಗಿ ಬಂದಂತಹ ಪಕ್ಷದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಇದನ್ನು ಗಮನಿಸ್ಬೇಕು. ನೀವು ವಿಡಿಯೋದಲ್ಲಿ ಹೇಳಿದ್ರಿ ಲಿಂಗ್ ಅಂತೀರಿ ಅಂತ ಅನ್ಬೇಡಿ. ನನಗೆ ಸಮಂಜಸ ಅನಿಸಿದ್ರೆ ದೈವದ ಅನುಗ್ರಹ ಲಭ್ಯ ಇದೆ ಅಂತ ಪಕ್ಷದಲ್ಲಿ, ಆಗ ಮಾತ್ರ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ತಿಳಿಬೋದು. ಆ ಧೂಪದ ಪೌಡರನ್ನು ತರಿಸ್ಕೊಳ್ಳಿ. ನೆಗೆಟಿವಿಟಿ, ಆತ್ಮಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ತಂತ್ರಮಂತ್ರದಿಂದ ಆಗಿರ್ಬೋದು, ಹಾಗೆ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆ ಆಗಿರ್ಬೋದು. ಅದನ್ನು ಸ್ಮೆಲ್ ತೊಗೊಳ್ಳೋದು, ಮೈಕೈಗೆ ಹಿಡ್ಕೊಳ್ಳೋದು, ಮನೆಗೆಲ್ಲ ಹರಡೋದು, ವಾಹನಗಳಿಗೆ ಹಿಡಿಯೋದು, ಅಂಗಳಗಳಿಗೆಲ್ಲ ಹಿಡಿಯೋದು, ಮನೆ ಅಂಗಳಗಳಿಗೆ ಹಿಡ್ತಕ್ಕಂಥದ್ದು, ಇಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಅಂಥ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಆತ್ಮ ಸಮಸ್ಯೆಯಿಂದ ದೂರ ಆಗ್ಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ. ಇದನ್ನು ಮನೆ ಅಂಗಡಿಗಳಲ್ಲಿ, ಮುಂಗಟಗಳಲ್ಲಿ, ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿದೆ. ಹಣಕಾಸಿನ ಅನುಕೂಲ ಬರೆದು ಅವರುಗಳು ಕೈಗೊಳ್ಳೋದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ. ಹಾಗೆ ಆಯಿಲ್ ಕೂಡ ಲಭ್ಯ ಇದೆ. ದೇಹ ಪ್ರತೀಕ, ತಲೆಗೆ ಪ್ರತೀಕ, ಪೌಡರ್ ಕೂಡ ಲಭ್ಯ ಇದೆ. ದೇಹ ಪ್ರತೀಕ, ತಲೆಗೆ ಪ್ರತೀಕ, ಇದು ಯಾವುದಕ್ಕೆ? ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿ. ಸ್ನಾನದ ನಂತರ ದೇಹಕ್ಕೆ ಹಚ್ಚತಕ್ಕಂಥದ್ದು, ಸ್ನಾನಕ್ಕೂ ಮುಂಚೆ ಅಥವಾ ನಂತರ ತಲೆ ಕೂದಿಗೆ ಹಚ್ಚತಕ್ಕಂಥದ್ದು. ತಲೆ ಕೂದು ಕೂಡ ಚೆನ್ನಾಗಿ ಬೆಳೀತು, ಉದ್ರೋಗಿರೋದೆಲ್ಲ ಬೆಳೀತು, ಹಾಂ, ಅಷ್ಟು ಚೆನ್ನಾಗಿ ಆತ್ಮ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ದೇಹದಲ್ಲೂ ಕೂಡ ಅಷ್ಟೇ, ಆತ್ಮ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಏನಿತ್ತು ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಬಳಸಿ ಪೌಡ್ರು, ಸ್ನಾನಕ್ಕೆ ಬಳಸಿದಂಥ ಪೌಡರ್ನ ಬಳಸೋದ್ರೆ ಆತ್ಮಗಳ ಸಮಸ್ಯೆ ಜಾಸ್ತಿ ಬೇಗ ಬೇಗ ನಿವಾರಣೆ ಆಗುತ್ತೆ. ಒಂದು ತಿಂಗಳು ಬಳಸಿದ್ರೆ ಸಾಕು. ಉಳ್ಕಲ್ ನಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. ಇದನ್ನು ವಯಸ್ಸಿನ ತಾರತಮ್ಯ ಇದೆ, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಔಷಧಿ ಇದು ಒಂದು ರೀತಿಯಾಗಿ ದಿಕ್ಸೂಚಿ, ನಿಮ್ಮನ್ನು ದಿಕ್ಕನ್ನು ಯಾವುದು ಹಾನಿಕಾರಕ ಸ್ಥಿತಿಗೆ ಇರುತ್ತೆ ಅದನ್ನೆಲ್ಲ ಬದಲಾಯಿಸಿ ಒಂದು ದಾರಿಗೆ ತಗೊತ್ಕೊಂಡು ಹೋಗ್ತಕ್ಕಂಥದ್ದು ಒಂದು ದಿವ್ಯ ಔಷಧಿ. ಇದನ್ನು ಬಳಸಿ, ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಬಳಸ್ಬೋದು. ನೀರಿಗೆ ಹಾಕೋದು, ಪೌಡರ್ನ ಮಿಕ್ಸ್ ಮಾಡೋದು, ಮುಕ್ಕಲಿಸಿ ಮುಕ್ಕಲಿಸಿ ಉಗಿತಕ್ಕಂಥದ್ದು ಅಥವಾ ಪೇಸ್ಟ್ ರೀತಿಯಾಗಿ ಕೂಡ ಪೇಸ್ಟ್ ಮಾಡೋದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಎಂಥ ದುರ್ವಾಸನೆ ಹೊರಡ್ತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗ್ತವೆ. 12 ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲ್ಯ ಸಮಸ್ಯೆ ಇದ್ದಂಥ ಪಕ್ಷ ಇಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಮಕ್ಕಳು ಹೊರತಕ್ಕಂಥ ಚೇತಕ್ಕಂಥ ಕೈಕಾಲು ಬಳಸ್ತಕ್ಕಂಥದ್ದು, ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ರಗಳೆ ಮಾಡ್ತಕ್ಕಂಥದ್ದು, ಓದೋದಿಲ್ಲ ಮಕ್ಕಳು, ಏನು ಸಮಸ್ಯೆ ಆಗ್ತದೆ ತಂದೆ ತಾಯಿಗೂ ಕೂಡ ಗೊತ್ತಾಗೋದಿಲ್ಲ, ಇಂಥದ್ದೆಲ್ಲ ಕೂಡ ದೋಷದ ಕಾರಣ ಆಗ್ತಾಯಿದೆ. ಬಾಲಕರ ದೋಷ ಈ ಪೂರ್ವಜನ್ ಮಾಡಿದಂಥ ಕರ್ಮದ ಫಲ ಆಯಾ ವರ್ಷಕ್ಕೆ ಆಯಾ ತಿಂಗಳಿಗೆ ಸಮಸ್ಯೆಗೆ ಆಗ್ತದೆ. ಕೂದನ್ನು ಹೆಣೆಯೋದು, ಉಗುರು ಕಡಿಯೋದು, ಉಗಿಯೋದು, ಈ ಬಾಯಲ್ಲಿ ಲೊಜ್ಲೆ ಅಂತ ಅದು ಬರೋದು, ಮಕ್ಕಳು ಕೈಕಾಲು ಬಡಿಸೋದು, ಮೂರ್ಛೆ ಹೋಗೋದು, ಇದೆಲ್ಲ ಸಮಸ್ಯೆ ಇದೆ. ಇಂಥ ಔಷಧಿಯನ್ನು ಒಂದೆರಡು ಸಾರಿ ಹಾಕೋದ್ರಿಂದ ಮಕ್ಕಳು ಸ್ವಸ್ಥ ಆರೋಗ್ಯಪೂರ್ಣವಾಗಿರ್ತಾರೆ. ಇವರಿಗೆ ಪ್ರತಿ ತಿಂಗಳು ಚೀಟು ಬರೆಸ್ತಕ್ಕಂಥದ್ದು, ಮತ್ತು ಇನ್ನೊಂದು ಏನು ತಾಯಿತ ಬರೆಸ್ತಕ್ಕಂಥದ್ದು, ಮತ್ತು ಬಾಲಗೃಹ ಮಾತ್ರೆ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಏನು ಬೇಕಾಗೋದಿಲ್ಲ, ಮಕ್ಕಳ ಆರೋಗ್ಯಗಳು ಸ್ವಸ್ಥವಾಗಿ ಇರ್ತಾರೆ. ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ಆತ್ಮ ಸಮಸ್ಯೆ ಆಗಲಿ ಇತರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಪರೀಕ್ಷೆ ಮಾಡಿದ ನಂತರ ಯಂತ್ರವನ್ನು ಕೂಡ ನಿಮಗೆ ಮಾಡಿಕೊಡಲಾಗುವುದು. ಅದಕ್ಕೆ ಕೆಲವು ಕಂಡೀಷನ್ ಇದೆ. ದೈವಾನುಗ್ರಹ ಪ್ರಾಪ್ತಿ ಇದ್ದರೆ, ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಸಮಂಜಸ ಉತ್ತರ ಇದ್ದರೆ, ಮತ್ತು ಹೇಳಿದಂಥ ಆಚರಣೆಯನ್ನು ನೀವು ಮಾಡ್ತಕ್ಕಂಥವ್ರು ಇದ್ದಂಥ ಪಕ್ಷದಲ್ಲಿ ಈ ಒಂದು ಯಂತ್ರದ ಯಂತ್ರವನ್ನು ಮಾಡಿಕೊಡ್ಲಿಕ್ಕೆ, ಯಾವುದೇ ಒಂದು ಕಾರ್ಯದ ಯಶಸ್ಸಿಗೆ, ಸಮಸ್ಯೆ ನಿವಾರಣೆಗೆ ಯಂತ್ರವನ್ನು ಮಾಡಿಕೊಳ್ಳಬಹುದು.
ಇದನ್ನು ಗಮನಿಸಿ, ಈ ವಿಷಯವನ್ನು ಗಮನಿಸಿ. ಜ್ಯೋತಿಗೆ ಹಸ್ತ ಸಮಿತಿ ಗಂಗಾ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಇದರ ಪರಿಶೀಲನೆಯನ್ನು ನೀವು ಮಾಡ್ಕೋಬೋದು. ಫೋನ್ ನಂಬರ್ 6364205078. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಕಾನೂನಾತ್ಮಕ ಸಮಸ್ಯೆಗಳಿದೆ ಅಂತ ಕೊಟ್ಟರೆ ಅದಕ್ಕೆ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದೆ, ಅದನ್ನು ವೀಕ್ಷಿಸಿ. ಈಗ ವಿಜಯದುರ್ಗ ಚಾನಲ್ ಆಗಿರ್ಬೋದು, ಶ್ರೀದೇವಿ ಅಪರಾಧ ಚಾನಲ್ ಆಗಿರ್ಬೋದು, ಇದರಲ್ಲೂ ಕೂಡ ಆಧ್ಯಾತ್ಮಿಕ ವೀಡಿಯೋಸ್ಗಳಲ್ಲಿದೆ, ವೀಕ್ಷಿಸಿ ಅಂತ ಹೇಳ್ತೀವಿ. ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ, ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.